ಮಾಡಬೇಕು. ನಾನು ಇಲ್ಲಿ ಇದ್ದೀನಿ, ಇವಳು ಯಾರ ಜೊತೆ ಮಾತಾಡ್ತಾಳಪ್ಪ? ಸುಮ್ಮನೆ ಇದೆ. ಪರವಾಗಿಲ್ಲ, ನಂತರ ಮೀಸನ ಇದೆ ಇದಕ್ಕೆ. ನೀವು? ನಾನೇ. ಮತ್ತೆ? ನೋಡ್ಕೊಂಡು ಸುಮ್ಮನೆ ಇದ್ರ ನೀವು? ಮತ್ತೇನ್ ಮಾಡು ಅಂತ್ಯ? ಏನ್ ಮಾಡ್ಬೇಕಾ? ಅಮ್ಮ ತಾಯಿ, ಈಗ ತಾನು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ, ನೀನು ಬೇಗ ಸ್ನಾನ ಮಾಡು, ಶಾನೆ ಹೊತ್ತಾಗೋಯ್ತು. ಅಯ್ಯೋ, ಇರ್ವೇನೋ ಇಲ್ವಲ್ಲ ಈಗ. ಛತ್ರಿ ದೊರೆ, ಹೊಸಬ್ರಿದ್ದಾಗಿದ್ದಾರೆ, ಯಾರು ಅಂತ ವಿಚಾರಿಸೋ. ಈ ಚಾರ್ಸೋದ್ ಏನ್ ಬಂತು ದೊರೆ? ನಮ್ಮೂರ್ಗೆ ಹೆಣ್ ನೋಡಕ್ ಬಂದವ್ರೆ. ಹೆಣ್ಣ? ನನಗೆ ತಿಳಿದ ಹಾಗೆ ನಮ್ಮೂರ್ನಲ್ಲಿ ಅದ್ ಯಾವ ಹೆಣ್ಣ ಇಲ್ಲ. ಆ ದೋಬಿ ದ್ಯಾವಮ್ಮ ಇಲ್ವ ದೊರೆ? ತೆರಿ ಇಟ್ಟ ಮೇಲೆ ಅವರೇ ಕಾಲು. ಆ ದೇವಿ ಸುದ್ದಿ ತೆಗೆದ್ರೆ ಅದು ನಮ್ಮ ಸೈಟು ಕಣು, ಅದಕ್ಕೆ ನಾವೇ ಫೌಂಡೇಶನ್ ಹಾಕ್ಬೇಕು. ರೇ ಸ್ವಾಮಿ, ವಸಿ ಬನ್ನಿ. ನಮಸ್ಕಾರ. 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 ಯಾವ ಊರ್ ತಮ್ಮದು? ಅರ್ಕಲ್ಗೂಡು. ಯಾತಕ್ ಬಂದಿದ್ದು? ನಮ್ಮ ಹುಡುಗನ್ಗೆ ದ್ಯಾವಮ್ಮನ್ನ ತಂದ್ಕೊಳವ ಅಂತ ಹೋಯ್ತೀವಿ. ನಿಮ್ಮೂರಲ್ಲಿ ನಿಮ್ಮ ಹುಡುಗನ್ಗೆ ಯಾವ ಹೆಣ್ಣು ಸಿಗ್ಲಿಲ್ವಾ? ಯಾಕೆ? ಕತ್ತೆಯಿಂದ ಹೋದ್ರೆ ಏನಾಯ್ತದೆ ಗೊತ್ತಾ ಶಿವ? ಮೂವತ್ತೆರಡಲ್ಲೂ ನೆಲ ಕಾಣ್ತವೆ. ಹಂಗೆ ದ್ಯಾವಮ್ಮನಿಂದ ಹೋದ್ರೆ ನಿಮ್ಗೂ ಹಂಗೆ ಆಯ್ತದೆ. ವಶಿ ಬನ್ನಿ. ಅವನ್ ಮನೆ ಹಾಳಾಗ, ಅವನ್ ವಂಶ ನಿರ್ವಂಶ ಆಗ, ಅವನಿಗೆ ಬರಬಾರದು ದೊಡ್ಡ ರೋಗ ಬಂದು. ದೇವಮ್ಮ, ಯಾರಿಗಮ್ಮ ನೀನ್ ಶಾಪ ಹಾಕ್ತಿದೀಯಾ? ತರ್ಲೆ ತಿಮ್ಮಯ್ಯ. ಏನ್ ಮಾಡ್ದ ಅವನು? ಅವ್ರಿವ್ರ ಕೈಕಾಲು ಹಿಡಿದು ಅರ್ಕಲ್ಗೂಡಿಂದ ನನ್ ಗಂಡ್ ಕರ್ಸಿದ್ದೆ. ಆ ಗಂಡಿಗೆ ಹೇಳ್ಬಾರ್ದನ್ನೆಲ್ಲ ಹೇಳಿ ನನ್ ಬಾಳ್ನೆ ಹಾಳು ಮಾಡ್ಬಿಟ್ಟ. ಕೆಲ್ಸದ ಬಸ್ ಹಿಂಗೇನಾರ ಮಾಡಿದ್ರೆ ನಿದ್ದೆ ಬರಲ್ಲ ಅಂತ ಕಾಣ್ತೈತೆ. ಲೆಕ್ಕದಯ್ಯ ಬುದ್ಧಿ, ಯಾರಾದ್ರೂ ಕಳಿಸಿ ಅವ್ನ ಹೇಳ್ಕೊಂಡ್ ಬರ್ಲಿ. ಮೋಗ, ನಿನ್ ಯಂಡ್ರಿ ಯಾಕ ಪಾತ್ರ ಗುಟ್ಟವಳೆ ಕಣಪ್ಪ, ಅದ್ಯಾನು ಹೊಸಿ ನೋಡಲ್ಲ ಬಿರ್ನೆ. ಡಾರ್ಲಿಂಗ್ ಏನೇ ಅದು? ಎಲ್ರಿಗೂ ಕೇಳತ್ತಾರ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಬಡ್ಕೋತಾ ಇದ್ಯಾ? ಏನೇ ಏನೇ ಮಾಡ್ತಾ ಇದೀನಿ ನೀನು? ಇದಕ್ಕೆಲ್ಲ ಒತ್ತು ಗೊತ್ತಿಲ್ವಾ? ಕೆಳಗೆ ನನಗಿಂತ ಜನ ಕಾಯ್ತಾ ಇದಾರೆ, ನೀನ್ ಬೇರೆ ಇಲ್ಲಿ ಹೇಗೆ ದೋ ಸ್ನಾನ ಮಾಡು. ಏನಯ್ಯ ತರ್ಲೆ ತಿಮ್ಮಯ್ಯ, ಈಚೆಗೆ ನಿನ್ ಮ್ಯಾಗ ಶಾನ ದೂರ್ ಬತ್ತಾಯ್ತೆ. ಸರಿಯಾದ ಒಂದ್ ಕೆಲ್ಸ ಹಿಡಿದು ಕ್ಯಾಮೆ ಮಾಡೋದ್ ಬಿಟ್ಟು ನಿನ್ಗೆ ಯಾಕಯ್ಯ ಊರವ್ರು ಸಬ್ರಿ? ನಾನು ಏನು ತಪ್ಪು ಮಾಡಿದೀನಿ ಶಿವ? ಆ ಭಗವಂತ ಇಟ್ಟಂಗಿದ್ದೀನಿ. ಕಂಡು ಕಂಡು ಸಿನಿಮಾ ನಟರ ತರ ಮಾತಾಡ್ಕೊಂಡು ನಿಮಿಷಕ್ಕೊಂದು ಬಣ್ಣ ಬದಲಾಯಿಸ ಊಸರವಳಿ ನೀನು ಅಂತ ನನಗೂ ಗೊತ್ತೈತೆ. ಅದ್ ಸರಿ, ಈ ದೋಬಿ ದೇವಮ್ಮ ನೋಡಕ್ ಬಂದ್ ಗಣ್ಣ ವಾಪಸ್ ಕಳಿಸ್ಬಿಡಿ ಅಂತಲ್ಲ, ಅದ್ಯಾಕೆ? ಹುಡುಗಿ ಹೆಂಗೆ ಅಂದ್ರು, ಅವಳಿಗೂ ಅವಳ ಕತ್ತಿಗೂ ಎತ್ವಾಸವೇ ಇಲ್ಲ ಅಂದೆ. ಕತ್ತೆ ಹೆಂಗೆ ಅಂದ್ರು, ಯಾರು ಶಿವಾದಿ ಎತ್ತೆ ಅಂದೆ. ಈಟಿಕೆ ಎದ್ರಕಂಡ ಅದ್ ಯಾವ ಗಂಡ್ ಮಗ ಊರ್ ಬಿಟ್ಟೋಯ್ತಾನೆ ಹೇಳಿದಾರೆ. ಓಹೋ, ಜಾಡ್ಸ್ಕೊಳಕ್ ಸರಿಯಾದವನು ಇವಳು ಗಂಡ ಆಗ್ತಾನೆ. ಹಂಗಾರೆ ಸರಿ. ಲಗ್ದಯ್ಯ ಬುದ್ಧಿ, ನಾಳೆನೇ ಮದುವೆ ವ್ಯವಸ್ಥೆ ಮಾಡಿ. ದೇವಮ್ಮಂಗು ತರ್ಲೆ ದೇವನ್ ಕಟ್ಟಿಬಿಟ್ರೆ ಇವನ್ ತರ್ಲೆ ಆಡ್ಗಳೆಲ್ಲ ನಿಲ್ತವೆ. ಶಿವ ಶಿವ, ನನ್ಗ ಅವಳ್ಗೊ ಮದ್ವೆನ ಬ್ಯಾಡಿದವ್ರೆ. ಇವಳು ಮದುವೆ ಹಾಳು ಮಾಡಕ್ ಆಗ್ತಿದ್ದೆ, ಇವಳ ಜೊತೆ ಬಾಳ್ ಮಾಡಕ್ ಆಗಲ್ವಾ? ಹೇಳ್ದಷ್ಟು ಕೇಳು. ಹೇ ಛತ್ರಿ ಕುರ್ಚಿ, ನಾಳೆ ಒತ್ತಾರೆ ಅವ್ರಿಗೆ ಇವನ್ನೆಲ್ಲ ಹೋಗ್ಬಾರ್ದು. ಹೋದ್ರೆ ನಿಮ್ಮಿಬ್ಬರಿಗೂ. ಡಾರ್ಲಿಂಗ್, ನಿಮ್ ಮುಖಕ್ಕೆಲ್ಲ ಬಣ್ಣ ಹಚ್ಚಿದೀನಿ, ಇನ್ನೂ ಗೊತ್ತಾಗ್ಲಿಲ್ವಾ ನಿಮ್ಗೆ? ಪುಟ್ನಂಜ, ನಿನ್ ಜಾಂಡ್ರನ್ನ ಮೊದ್ಲು ಕಾಣಕ್ ಕರ್ಕೊಂಡು ಹೋಗಿ ಈ ಮನೆ ಏಳು ಮಕ್ಳು ಹೆಂಗಿರ್ಬೇಕು ಹೊಸಿ ತಿಳಿಸಿ ಹೇಳು. ಇಳ್ದಿದ್ರೆ ಊರ್ ಮಾನ ತಾಯಿಯವ್ರ ಮಾನ ಊರ್ ತುಂಬಾ ಹರಾಜ್ ಆಗ್ಬಿಡ್ತದೆ. ನಿನಗೇನು ಬುದ್ಧಿಗಿದ್ದೀಯಾ? ಹೆಂಗ್ಸು ಅಂದ್ರೆ ಸ್ವಲ್ಪ ನಾಚಿಕೆ ಇರ್ಬೇಕು. ಊರವ್ರ ಮುಂದೆ ಬಟ್ಟೆ ಬಿಚ್ಕೊಂಡ್ ಬಂದಿದ್ಯಲ್ಲ. ನಾನ್ ಟವಲ್ ಸುತ್ಕೊಂಡಿದ್ದೀನಲ್ಲ. ನೀನ್ ತುಂಡು ಬಟ್ಟೆ ಕಟ್ಕೊಳ್ಳೋದು ಒಂದೇ, ಬೆತ್ತಲೆ ಇರೋದು ಒಂದೇ. ನೋಡೋರ್ ಕಣ್ಣು ಸರಿಯಾಗಿಲ್ದೇ ಇದ್ರೆ ನಾನೇನ್ ಮಾಡೋಕಾಗತ್ತೆ? ನೋಡು, ಇಲ್ಲಿ ಬದುಕವ್ರು ಈ ನೆಲೆ ಕುಂತ್ಕೊಂಡಿರ್ಬೇಕು, ಇಲ್ಲೆಲ್ರು ಇರೋ ಹಾಗಿರ್ಬೇಕು. ಆಹಾ, ಹಾಗಿರೋಕೆ ಇಲ್ಲೇನಿದೆ? ಬೆಡ್ರೂಮ್ ಇಲ್ಲಿದ್ರೆ ಬಾತ್ರೂಮ್ ಅಲ್ಲಿದೆ,
ಆ ಬಾತ್ರೂಮ್ ನಲ್ಲೋ ಒಂದ್ ಶವರು ಇಲ್ಲ, ಪವರ್ ಇಲ್ಲ. ಈ ರೂಮ್ ಅಲ್ಲಿ ಒಂದ್ ಫ್ಯಾನ್ ಇಲ್ಲ, ಫೋನ್ ಇಲ್ಲ. ಊಟ ಮಾಡಕ್ಕೆ ಒಂದ್ ಡೈನಿಂಗ್ ಟೇಬಲ್ ಇಲ್ಲ. ಇಲ್ಲಿ ನನ್ನಂತವ್ಳು ಹೇಗಿರಕ್ಕಾಗುತ್ತೆ? ಅಷ್ಟೇ ತಾನೆ, ಈಗ್ಲೇ ಲಗ್ನಂಗ್ ಹೇಳ್ತೀನಿ. ಅದೇನ್ ಬೇಕೋ ಅದ್ ತರ್ಸ್ಕೋ, ಅದ್ ಯಾಕ್ ಬೇಕೋ ಅದ್ ರೆಡಿ ಮಾಡಿಸ್ಕೋ. ಒಟ್ನಲ್ಲಿ ಮನೆ ಮರ್ಯಾದೆ ಉಳಿದ್ರೆ ಸಾಕು.